ನಮಸ್ಕಾರ ವೀಕ್ಷಕರೇ, ಸುಲಭ ಗಣಿತ ಚಾನಲ್ಗೆ ಸ್ವಾಗತ. ಇಂದು ನಾನು 8ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಭಾಗ 2 ಅಧ್ಯಾಯ 8 ಪರಿಮಾಣಗಳ ಹೋಲಿಕೆಯಲ್ಲಿ ಅಭ್ಯಾಸ 8.2 ಮೊದಲನೇ ಪ್ರಶ್ನೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಕೊಟ್ಟಿರುವಂಥ ಪ್ರಶ್ನೆ ಸರಿಯಾಗಿ ಓದಿಕೊಂಡು ಅದಕ್ಕೆ ಒಂದು ಸುಲಭವಾದಂಥ ಉತ್ತರವನ್ನು ಕಂಡುಹಿಡಿಯೋಣ. ಇಲ್ಲೋಣಿ, ಒಬ್ಬನ ವೇತನದಲ್ಲಿ 10% ಹೆಚ್ಚಳವಾಯಿತು. ಒಬ್ಬನ ವೇತನ ಎಷ್ಟಿದೆ ಗೊತ್ತಿಲ್ಲ, ಅವನ ವೇತನ 10% ಹೆಚ್ಚಾಯಿತು ಅಂತ ಹೇಳ್ತಾ ಇದ್ದಾರೆ. ಅವನ ಈಗಿನ ವೇತನ 154,000 ರೂಪಾಯಿಗಳಾದರೆ ಅವನ ಹಿಂದಿನ ವೇತನ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಅವರು ಈಗಿನ ವೇತನ ಕೊಟ್ಟಿದ್ದಾರೆ ಅಂದರೆ 10% ಹೆಚ್ಚಾದ ಮೇಲೆ ಅವನ ವೇತನ ಎಷ್ಟು ಅಂತ ಕೊಟ್ಟಿದ್ದಾರೆ. ಹಿಂದಿನ ವೇತನ ನಮಗೆ ಗೊತ್ತಿಲ್ಲ. ಈ ಎಲ್ಲ ಪ್ರಶ್ನೆಗಳು ಅಭ್ಯಾಸ 8.2 ಬರುವಂಥ ಎಲ್ಲ ಪ್ರಶ್ನೆಗಳನ್ನು ನಾವೇನು ಮಾಡೋಣ, ಏಕಾಂಶ ಪದ್ಧತಿಯನ್ನು ಬಳಸ್ಕೊಂಡು ಉತ್ತರಗಳನ್ನು ಕಂಡುಹಿಡಿಯೋಣ. ಇಲ್ಲೋಡಿ ಪರಿಹಾರ, ಇಲ್ಲ ನಾನೇನು ಮಾಡ್ತೀನಿ ಅಂತಂದರೆ ಏಕಾಂಶ ಪದ್ಧತಿ. ಇಲ್ಲೋಡಿ ಈಗಿನ ವೇತನ ಮತ್ತು ಇಲ್ಲಿ ಹಿಂದಿನ ವೇತನ ಏಕಾಂಶ ಪದ್ಧತಿ ಬಳಸ್ಕೊಂಡು ನಾನು ಮಾಡ್ತೀನಿ. ಒಂದು ವೇಳೆ ಹಿಂದಿನ ವೇತನ ಹಿಂದಿನ ವೇತನ 100 ರೂಪಾಯಿಗಳಾದರೆ ಹಿಂದಿನ ವೇತನ 100 ರೂಪಾಯಿಗಳಾದರೆ ಈಗಿನ ವೇತನ ಎಷ್ಟಿರುತ್ತೆ ನೋಡಿ, ಈಗಿನ ವೇತನ ಎಷ್ಟಿರುತ್ತೆ? 110 ರೂಪಾಯಿ ಅಂತ ಇರುತ್ತೆ. ದಯಮಾಡಿ ಅರ್ಥ ಮಾಡಿಕೊಳ್ಳಿ, ಏಕಾಂಶ ಪದ್ಧತಿಯನ್ನು ಬಳಸ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಏಕಾಂಶ ಪದ್ಧತಿಯನ್ನು ಬಳಸ್ಕೊಂಡು ಲೆಕ್ಕಗಳನ್ನು ಬಿಡಿಸುವುದರಿಂದ ತುಂಬ ಸುಲಭವಾಗಿ ಮಾಡಬಹುದು. ನೋಡಿ, ಒಂದು ವೇಳೆ ಹಿಂದಿನ ವೇತನ 100 ರೂಪಾಯಿ ಅಂದರೆ ಶೇಕಡ ಅಂದ ತಕ್ಷಣ ನಮಗೆ ಬರುವಂಥದ್ದು, ನೆನಪಿಗೆ ಬರುವಂಥದ್ದು 100. ಹಿಂದಿನ ವೇತನ 100 ರೂಪಾಯಿಗಳಾದರೆ 10% ಹೆಚ್ಚಾದ ಮೇಲೆ ಈಗಿನ ವೇತನ ಎಷ್ಟಿರುತ್ತೆ? 100 ಗೆ 10 ರೂಪಾಯಿ ಹೆಚ್ಚಾಗುತ್ತೆ. ಸೊ ಹಾಗಾಗಿ 110 ರೂಪಾಯಿ ಆಗುತ್ತೆ. ಸೊ ಇಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ, ಅಥವಾ ಹಿಂದಿನ ವೇತನ ಮತ್ತು ಇಲ್ಲೇನು ಮಾಡ್ತೀನಿ ಅಂದರೆ ಈಗಿನ ವೇತನ ನೋಡಿ, ಹಿಂದಿನ ವೇತನ 100 ರೂಪಾಯಿ ಆದರೆ ಈಗಿನ ವೇತನ 110 ರೂಪಾಯಿ ಆಗುತ್ತೆ. ಹಾಗಾಗಿ ಇಲ್ಲಿ ಈಗಿನ ವೇತನ ಕೊಟ್ಟಿದ್ದಾರೆ, ಈಗಿನ ವೇತನ ಇಲ್ಲಿ ಎಷ್ಟಿದೆ ನೋಡಿ, 154,000 ರೂಪಾಯಿಗಳಾದರೆ ಹಿಂದಿನ ವೇತನ ಕೇಳ್ತಾ ಇದ್ದಾನೆ, ನಮಗೆ ಗೊತ್ತಿಲ್ಲ, ಎಕ್ಸ್ ಅಂತ ಇಟ್ಕೊಳ್ತೀನಿ. ಹಾಗಾಗಿ ಇಲ್ಲಿ ಎಕ್ಸ್ ಅಂತ ಇಟ್ಟುಕೊಂಡು ಓರೇ ಗುಣಾಕಾರ ಮಾಡ್ತೀನಿ. ಎಕ್ಸ್ ಗುಣಿಲೆ 110 ಸಮನಾಗಿದೆ 100 ಗುಣಿಲೆ 154,000. ಸೊ ಎಕ್ಸ್ ಸಮನಾಗಿದೆ 100 ಗುಣಿಲೆ 154,000. ನೋಡಿ, 110 ಗುಣಾಕಾರ ಈ ಕಡೆಯಿಂದ ಆ ಕಡೆಗೆ ಹೋದಾಗ ಭಾಗಾಕಾರ 110 ಅಂತ ಆಗುತ್ತೆ. ನೋಡಿ, 10 ಕಟ್ಟಾಯಿತು. 11 15ರಲ್ಲಿ 11 ತೆಗೆದಾಗ 4 ಉಳಿತು, 44 ಆಗುತ್ತೆ. ಸೊ ಹಾಗಾಗಿ 11 4 44, 2 ಶೂನ್ಯಗಳು ಇಲ್ಲೇ ಇರ್ತವೆ. ಸೊ ಹಾಗಾಗಿ ನೋಡಿ, 14 1, 2, 3, 4 ಶೂನ್ಯಗಳನ್ನು ಈ ರೀತಿಯಾಗಿ ಬರ್ಕೊಳ್ಬೇಕು. ಸೊ ಹಾಗಾಗಿ ಇವಾಗ ಇಲ್ಲಿ ಏನು ಬರ್ತಾ ಇದೆ ನೋಡಿ, ಎಕ್ಸ್ನ ಬೆಲೆ ಬರ್ತಾ ಇದೆ. ನಾವು ಎಕ್ಸ್ನ ಬೆಲೆ ಅಂತಂದರೆ ಏನಂತ ಭಾವಿಸ್ಕೊಂಡಿವಿ, ಹಿಂದಿನ ವೇತನ ಅಂತ ಭಾವಿಸ್ಕೊಂಡಿವಿ. ಹಾಗಾಗಿ ಅವನ ಹಿಂದಿನ ವೇತನ ರುಪೀಸ್ 140,000 ರೂಪಾಯಿಗಳು ಅಂತ ಹೇಳಬಹುದು. ಅಂದರೆ ಹಿಂದಿನ ವೇತನ 140,000 ರೂಪಾಯಿ ಇದ್ದಾಗ 10% ಇನ್ಕ್ರೀಸ್ ಆದಮೇಲೆ ಅದು 154,000ಕ್ಕೆ ಬರುತ್ತದೆ. ಈ ಪದ್ಧತಿಯನ್ನು ನಾವು ಏಕಾಂಶ ಪದ್ಧತಿ ಅಂತ ಕರಿತೀವಿ, ಯೂನಿಟರಿ ಮೆಥಡ್. ಸೊ ಈ ಪದ್ಧತಿಯನ್ನು ಬಳಸಿಕೊಂಡು ನಾವು ಲೆಕ್ಕಗಳನ್ನು ಸುಲಭವಾಗಿ ಮಾಡಬಹುದು. ಇಲ್ಲಿಗೆ ಪ್ರಶ್ನೆ ಸಂಖ್ಯೆ 1 ಮುಕ್ತಾಯವಾಯಿತು. ಪ್ರಶ್ನೆ ಸಂಖ್ಯೆ 2 ಬೇಕಾದರೆ ಮುಂದಿನ ವಿಡಿಯೋ ತನಕ ವೇಟ್ ಮಾಡಿ. ಅಲ್ಲಿವರೆಗೂ ಧನ್ಯವಾದಗಳು, ಶುಭ ದಿನ.